ಆಕ್ಚುಲಿ ಕ್ವೆಶನ್ಸ್ ಜಾಸ್ತಿ ಕೇಳೋದಂದ್ರೆ ಬೌದ್ಧ ಧರ್ಮದ ಬಗ್ಗೆ, ಜೈನ ಧರ್ಮದ ಬಗ್ಗೆ, ಶಿಲಾಯುಗದ ಬಗ್ಗೆ, ದೇವರಾಯ ಸಾಮ್ರಾಜ್ಯದ ಬಗ್ಗೆ ಕೇಳ್ತಾರ, ಮೊಘಲರ ಬಗ್ಗೆ ಕೇಳ್ತಾರ, ಆಮೇಲೆ ಬಿಜಾಪುರ ಸುಲ್ತಾನ್ಸ್ ಅವ್ರ ಬಗ್ಗೆ ಕೇಳ್ತಾರ ಅಷ್ಟೇ. ಅದು ಬಿಟ್ಟು ಬೇರೆ ಜಾಸ್ತಿ ಕೇಳಲ್ಲ ಕ್ವಶನ್ಗಳು. ಅರ್ಥ ಆಯ್ತಾ? ಅವ್ರ ಮೇಲೆ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಆದ್ರೂ ಕೂಡ ಇನ್ನೂ ಟೈಮ್ ಆಯ್ತಲ್ಲ, ಹಂಗಾಗಿ ಎಲ್ಲ ಚಾಪ್ಟರ್ಸ್ ಒಂದೊಂದೇ ಹೇಳ್ತಾ ಇದ್ದೀನಿ ಆರಾಮಾಗಿ. ಇದ್ರಾಗ ಇಲ್ಲಿಂದ ಸ್ವಲ್ಪ ಜಾಸ್ತಿ ಲೆಂತಿ ಜಾಸ್ತಿ ಸ್ಟಾರ್ಟ್ ಆಗ್ತದೆ. ಅವೆಲ್ಲ ಒಂದ್ ನಾಲ್ಕು ಪೇಜಿಗೆ ಮುಗ್ದೋಗಿ ಬಿಡ್ತಿತ್ತು ಚಾಪ್ಟರ್ಸ್. ಇವು ಸ್ವಲ್ಪ ಉದ್ದ ಉದ್ದ ಇರ್ತಾವ. ಹಂಗಾಗಿ ಫಸ್ಟ್ ಏನಂದ್ರೆ ಇಲ್ಲಿ ಕ್ವಶನ್ಸ್ ಗಳು ಏನ್ ಕೇಳಾರ ಅದು ನೋಡ್ಕೊಳ್ಳೋಣ, ಆಮೇಲೆ ಟಾಪಿಕ್ ಹೋಗೋಣ. ಅವಾಗ ನಮಗೆ ಓದ್ಬೇಕಾದ್ರೆ ಗೊತ್ತಾಗ್ಬಿಡ್ತೈತೆ ಆ ಕ್ವಶನ್ ಅಲ್ಲಿ ಇತ್ತು, ಇದೇ ಆನ್ಸರ್ ಅಂತೇಳಿ. ಅದಕ್ಕೆ ಫಸ್ಟ್ ಇದು ಕುಶಾನ್ ಅನ್ನೋದ್ರ ಬಗ್ಗೆ ಚಾಪ್ಟರ್ ಇರೋದು. ನಮ್ಮ ದೇಶವನ್ನ ಬೇರೆ ಬೇರೆ ರಾಜ್ಯರೆಲ್ಲ ಬಂದು ಆಳ್ಕೊಂತ ಹೋಗ್ತಾ ಇರ್ತಾರ, ಅದರಲ್ಲಿ ಇವರು ಕುಶಾನರು. ಕುಶಾನರ ಮೂಲ ಸ್ಥಳ ಯಾವುದು? ಕುಶಾನರ ಮೊದಲ ಅರಸ ಯಾರು? ಕುಶಾನರ ಪ್ರಸಿದ್ಧ ದೊರೆ ಯಾರು? ಕನಿಷ್ಕನನ್ನು ಸೋಲಿಸಿದ ಚೀನಿ ಸೇನಾನಿಯನ್ನು ಹೆಸರಿಸಿ. ಕನಿಷ್ಕನ ರಾಜಧಾನಿ ಯಾವುದು? ಕನಿಷ್ಕನು ಬೌದ್ಧ ಧರ್ಮ ಸ್ವೀಕರಿಸಲು ಪ್ರಭಾವ ಬೀರಿದವರು ಯಾರು? ನಾಲ್ಕನೇ ಬೌದ್ಧ ಮಹಾಸಮ್ಮೇಳನವನ್ನು ಏಕೆ ನಡೆಸಲಾಯಿತು ಮತ್ತು ಯಾವಾಗ ನಡೆಸಲಾಯಿತು? ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ಕನಿಷ್ಕನು ಯಾವುದಾದರೂ ಎರಡು ಕ್ರಮಗಳನ್ನು ಬರೆಯಿರಿ. ಕನಿಷ್ಕನ ಸಾಧನೆಗಳನ್ನು ವಿವರಿಸಿ. ಗಾಂಧಾರ ಶೈಲಿಯ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ. ಈ ಕ್ವಶನ್ಗಳನ್ನು ಏನು ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ, ಕನಿಷ್ಕರು ಯಾವ ಧರ್ಮಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು ಅಂತೇಳಿ ಗೊತ್ತಾಗ್ತಾವ ಈ ಕ್ವಶನ್ಸ್ ಓದಿದ್ರೆ. ಬೌದ್ಧ ಧರ್ಮಕ್ಕ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು, ಅದ್ರನ್ನ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಮಾಡ್ತಾ ಇದ್ರು ಅನ್ನೋದು ಈ ಪ್ರಶ್ನೆ ಗೊತ್ತಾದ್ರೆ, ಕಾನಿಷ್ಕರ್ದು ಯಾವ ಬಿಲ್ಡಿಂಗ್ಗಳು ಮನೆಗಳಿರ್ಲಿ ಯಾವ ಸ್ಟೈಲ್ ಅಲ್ಲಿ ಕಟ್ಟಿಸ್ತಿದ್ರು ಅಂತ ಹೇಳಿದ್ರೆ, ಗಾಂಧಾರ ಕಲಾಶೈಲಿಯಲ್ಲಿ ಕಟ್ಟಿಸ್ತಿದ್ರು. ಆಯ್ತಾ? ಇವ್ರು ಇದ್ದಿದ್ದ ಧರ್ಮ ಯಾವುದು? ಬೌದ್ಧ ಧರ್ಮ. ಬೌದ್ಧ ಧರ್ಮ ನಾಲ್ಕು ರಿಲಿಜಿಯಸ್ ಮೀಟಿಂಗ್ ನಡೀತಾವ, ನಾಲ್ಕನೇದು ಇವರೇ, ಇವ್ರ ಕಿಂಗ್ ಯಾರು? ಕನಿಷ್ಕ ನಡೆಸ್ತಾನ ಹೆಡ್ ಆಗಿ. ಹೌದಾ? ಮತ್ತೆ ಇವ್ರ ಆಳ್ವಿಕೆ ಇದ್ದಾಗ ಚೀನಾದವ್ರು ಅಟ್ಯಾಕ್ ಮಾಡ್ತಾರ, ಅವ್ರನ್ನ ಕೂಡ ಇವರು. ಇಷ್ಟು ಇಷ್ಟು ನೀವು ಒಂದೆರಡು ಮಾರ್ಕ್ಸ್ ಅಷ್ಟು ಅಂತೂ ಐಡಿಯಾ ಬರ್ಬೇಕು ಕ್ವಶನ್ಗಳು ಹೋದ ತಕ್ಷಣ. ಓ ಇಷ್ಟೇ ಲೈಫ್ ಚಾಪ್ಟರ್ ಅಂತ ಹೇಳಿ. ಆಯ್ತಾ? ಒಂದು ಈಗ ಚಾಪ್ಟರ್ ಬಗ್ಗೆ ಬರೋಣ. ಇಲ್ಲೇ ಕುಶಾನರು. ಕುಶಾನರು ಅಂದ್ರೆ ಇವ್ರು ಯಾರು, ಎಲ್ಲಿಂದ ಬಂದ್ರು, ನಮ್ಮ ದೇಶಕ್ಕೆ ಹೆಂಗ್ ಬಂದ್ರು, ಏನ್ ಕತೆ ಅಂತೇಳಿ ಫಸ್ಟ್ ಪ್ಯಾರಾದಲ್ಲಿ ಇರೋದು. ಮೂಲತಃ ಕುಶಾನರು ಯೂಚಿ ಎಂಬ ಹೆಸರಿನ ಅಲೆಮಾರಿ ಜನಾಂಗಕ್ಕೆ ಸೇರಿದವರಾಗಿದ್ದು, ಅವರು ಚೀನಾದಲ್ಲಿ ವಾಸವಾಗಿದ್ದರು. ಹೂಣರಂತಹ ಪ್ರಬಲ ಬುಡಕಟ್ಟುಗಳು ಈ ಜನಾಂಗವನ್ನು ಅವರ ತಾಯ್ನಾಡಿನಿಂದ ಹೊರದಬ್ಬಿದವು. ಕುಶಾನರು ಬ್ಯಾಕ್ಟ್ರಿಯಾವನ್ನು ಆಕ್ರಮಿಸಿದರು ಮತ್ತು ಕಾಬೂಲ್ ಕಣಿವೆಗೆ ಸಾಗಿದರು ಮತ್ತು ಗಾಂಧಾರವನ್ನು ವಶಪಡಿಸಿಕೊಂಡರು. 40 ಶ 40 ರ ಹೊತ್ತಿಗೆ ಅವರ ಶಕ ಗ್ರೀಕ್ ಮತ್ತು ಇತರರನ್ನು ಸ್ಥಳಾಂತರಿಸಿ ಸಿಂಧು ಮತ್ತು ಗಂಗಾ ನದಿ ಬಯಲು ಪ್ರದೇಶದ ಮೇಲೆ ತಮ್ಮ ಹಿಡಿತವನ್ನು ಸ್ಥಾಪಿಸಿದರು. ಕುಶಾನರ ಅವಧಿ ಕೇವಲ ರಾಜಕೀಯ ಐಕ್ಯತೆ ಶಕೆಯಾಗಿರದೆ ಭಾರತದ ಸಾಂಸ್ಕೃತಿಕ ಬೆಳವಣಿಗೆಯ ಇತಿಹಾಸದಲ್ಲಿ ಒಂದು ಹೊಸ ಯುಗಕ್ಕೆ ನಾಂದಿ. ಇವರು ಎಲ್ಲಿದ್ದರು? ಇವರು ಲೋಕಲ್ ಆಗಿದ್ದಿದ್ದು ಚೀನಾದಲ್ಲಿ. ಅಲ್ಲಿ ಅಲ್ಲಿ ಲೋಕಲ್ ಜೊತೆಗೆ ಜಗಳ ಆಗ್ತದೆ, ಅವರು ಹೊರಗೆ ಬಂದು ಬಿಡ್ತಾರ, ಇವ್ರು ಈ ಕಡೆಗೆ ಬರ್ತಾರ, ಅಫ್ಘಾನಿಸ್ತಾನ ಕಡೆಗೆ ಬಂದು. ನಮ್ಮ ಇಂಡಿಯಾಗೆ ಬರ್ಬೇಕಂದ್ರೆ ಆ ಸೈಡ್ ಇಂದಾನೇ ಬರಬೇಕು ಫಸ್ಟ್. ಕಾಬೂಲಿಂದ ಅಂದ್ರೆ ಈಗ ಅಫ್ಘಾನಿಸ್ತಾನ್ ಬಂದವರಕ್ಕ ಹಾ, ಹಿಂಗ ಚೈನಾ ಚೈನಾದಿಂದ ಡೈರೆಕ್ಟ್ ಬರ್ಬೋದು ಅಂತ ಹೇಳ್ಬೋದು. ಅಂದ್ರೆ ಇವ್ರು ಚೈನಾದಲ್ಲಿ ಈ ಸೈಡೇ ಇರ್ತಾರಂತ ಏನ್ ಗ್ಯಾರಂಟಿ ಇಲ್ಲಲ್ಲ. ಆ ಕಡೆ ಎಲ್ಲೋ ಮೂಲೆ ಇರ್ಬೋದು, ಇಲ್ಲ ಮೇಲ್ಗಡೆ ಇರ್ಬೋದು ಇನ್ನ. ಹಿಂಗಾಗಿ ಇವ್ರು ಈ ಕಡೆ ಬಂದು, ಈ ಕಡೆ ಇಲ್ಲಿ ಯಾರಿದ್ರಲ್ಲ ಅವಾಗ ಗ್ರೀಕ್ಸ್ ಇದ್ರು, ಅವರು ಶಕ ಇದ್ರು, ಅವ್ರನ್ನೆಲ್ಲ ಹೋರಾಟ ಮಾಡಿ ಅವ್ರ ಮೇಲೆ ಗೆದ್ದು ಅಲ್ಲಿ ಇರೋ ಲ್ಯಾಂಡ್ ನ ಏನ್ ಮಾಡ್ತಾರೆ, ಇವರು ಕಬ್ಜಾ ಮಾಡ್ಕೊಂತಾರ. ಅವ್ರ ಮಾಡ್ಕೊಂಡು ಅಲ್ಲಿಂದ ಇವರು ಒಂದು ಸಾಮ್ರಾಜ್ಯ ಸ್ಥಾಪನೆ ಮಾಡ್ಕೊಂಡು ಬರ್ತಾರ. ಹಂಗಾದ್ರೆ ಯಾರ್ಯಾರು, ಇವ್ರು ಏನ್ ಕತೆ ಏನಿಲ್ಲ ಅಂತೇಳಿ ಇದ್ರಾಗಿ ನೋಡ್ಬೇಕು ನೆಕ್ಸ್ಟ್. ಕುಶಾನರ ಮೊದಲಾದರೆ ಕುಜಲ ಕುಜು ಇದು ಕುಜು ಕ್ವೆಶ್ಚನ್ ಕ್ಯಾಟ್ರೆಸಿಸ್, ಈ ಕ್ವಶನ್ ಕೂಡ ಬಂದಿತ್ತು. ಹೌದಾ? ಕ್ಯಾಟ್ರೆಸಿಸ್ ಅಥವಾ ಮೊದಲನೇ ಕ್ಯಾಟ್ರೆಸಿಸ್, ಕ್ಯಾಟ್ರೆಸಿಸ್ ಒನ್, ನಾನು ಆರಾಮ ಎರಡನೇ ಕ್ಯಾಟ್ರೆಸಿಸ್ ಅಥವಾ ವೆಮಾ ಕ್ಯಾಟ್ರೆಸಿಸ್ ಇವನ ಉತ್ತರಾಧಿಕಾರಿ.
ಕನಿಷ್ಕ ಕುಶಾನ ವಂಶದ ಮೂರನೇ ಅರಸ. ಕನಿಷ್ಠ. ಮೋಸ್ಟ್ ಫೇಮಸ್ ಅಂತ ಹೇಳಿದ್ರೆ ಕನಿಷ್ಕ ಕುಶಾನರಲ್ಲಿ. ಫಸ್ಟ್ ಬಂತ ಅಂದ್ರೆ ಕ್ಯಾಟ್ಫಸಿಸ್. ಫಸ್ಟ್ ಕ್ಯಾಟ್ಫಸಿಸ್ ಆದ್ಮೇಲೆ ಬರೋದು ವೆಮಾ ಕ್ಯಾಟ್ಫಸಿಸ್. ಥರ್ಡ್ ಬರೋದು ಕನಿಷ್ಕ. ಥರ್ಡ್ ಫೇಮಸ್. ಅಂದ್ರೆ ಈಗ ನಾವು ಎಲ್ಲರ ಬಗ್ಗೆ ತಿಳ್ಕೊಳಕ್ ಆಗಂಗಿಲ್ಲ. ಹಂಗಾಗಿ ಯಾರು ಫೇಮಸ್, ಫೇಮಸ್ ಆಗಿ ಫೇಮಸ್ ಯಾವಾಗ ಆಗ್ತೀವಿ ಅಂದ್ರೆ ನಾವು ಬೇರೆ ಯಾರು ಯಾರು ಏನ್ ಮಾಡಕ್ ಆಗ್ದಿರ ಇರಲ್ಲ, ಅದನ್ನ ಮಾಡಿದ್ರೆ ಅವ್ನು ಫೇಮಸ್ ಆಗಿರ್ತಾನ ಮಾತ್ರ. ಕನಿಷ್ಕ. ಅದಕ್ಕೆ ನಾವು ಅವನ ಬಗ್ಗೆ ತಿಳ್ಕೊಬೇಕು. ಕನಿಷ್ಕನು ಕುಶಾನರ ಅತ್ಯಂತ ಶ್ರೇಷ್ಠ ದೊರೆ. ಈತನ ಪ್ರಾರಂಭಿಕ ಜೀವನದ ಬಗೆಗೆ ನಮಗೆ ನಿರ್ದಿಷ್ಟ ಮಾಹಿತಿ ಲಭ್ಯವಿಲ್ಲ. ಹಾಗೆ ಕನಿಷ್ಕನ ಸಿಂಹಾಸನಾರೋಹಣದ ದಿನಾಂಕ ಬಗೆಗೆ ಭಿನ್ನಾಭಿಪ್ರಾಯಗಳಿವೆ. ವಿ ಎಸ್ ಮಿತ್ರವರು ಕನಿಷ್ಕನು 1120ರಲ್ಲಿ ಸಿಂಹಾಸನಕ್ಕೆ ಬಂದನೆಂದು ಅಭಿಪ್ರಾಯಪಡುತ್ತಾರೆ. ಇನ್ನೊಂದು ವಿದ್ವಾಂಸರ ಪರಂಪರೆ ರ್ಯಾಪ್ಸನ್ ಮತ್ತು ಥಾಮ್ಸನ್ ಕನಿಷ್ಕನನ್ನು ಶಕಯುಗದ ಸ್ಥಾಪಕನೆಂದು ಬಿಂಬಿಸುತ್ತದೆ ಮತ್ತು ಆತನ ಸಿಂಹಾಸನಾರೋಹಣವನ್ನು 1078ರಂದು ತಿಳಿಸುತ್ತದೆ. ಪುರುಷಪುರ ಅವನ ರಾಜಧಾನಿಯಾಗಿತ್ತು. ನಮ್ಗೆ ಇತಿಹಾಸಕಾರರಿಗೆ ಇಲ್ಲಿವರೆಗೂ ಒಂದು ಕ್ಲಾರಿಟಿ ಇಲ್ಲ. ಯಾಕೆ ಕ್ಲಾರಿಟಿ ಇರಂಗಿಲ್ಲ ಅಂದ್ರೆ ಅವ್ರು ಬೇರೆ ಪಾಯಿಂಟ್ಸ್ ಇಟ್ಕೊಂಡು ರಿಸರ್ಚ್ ಮಾಡ್ತಿರ್ತಾರೆ, ಇವರು ಬೇರೆ ಪಾಯಿಂಟ್ಸ್ ಇಟ್ಕೊಂಡು ರಿಸರ್ಚ್ ಮಾಡ್ತಿರ್ತಾರ. ಇನ್ನೊಂದು ಏನಂದ್ರೆ ಈಗೋಯಿಸ್ಟಿಕ್ ಆಗಿಬಿಟ್ಟಿರ್ತಾರಲ್ಲ, ನಾನೇ ಹೇಳಿದ ಕರೆಕ್ಟು, ನಾನೇ ಹೇಳಿದ ಕರೆಕ್ಟು ಅಂತೇಳಿ. ಹಂಗಾಗಿ ಅವ್ರು ಹೇಳಿದ ಕರೆಕ್ಟ್ ಅಂತ ಅವರು, ಇವ್ರು ಹೇಳಿದ ಕರೆಕ್ಟ್ ಅಂತೇಳಿ ಇವರು. ಇವೊಬ್ರು ಏನ್ ಹೇಳ್ತಾರ, ಇಲ್ಲ ಅದು ಪಟ್ಟಾಭಿಷೇಕ ಆಗಿದ್ದು 120ರಲ್ಲಿ ಅಂತ ಹೇಳ್ತಾರ. ಇನ್ನೊಬ್ರು ಏನ್ ಹೇಳ್ತಾರ, ಇಲ್ಲ ಪಟ್ಟಾಭಿಷೇಕ ಆಗಿದ್ದು 70ರಲ್ಲಿ ಅಂತ ಹೇಳಿ ಇನ್ನೊಬ್ರು ಹೇಳ್ತಾರ. ಈ 78ರಲ್ಲಿ ಯಾವಾಗ ಪಟ್ಟಾಭಿಷೇಕ ಆಗ್ತದಲ್ಲ ಅವಾಗಿಂದಲೇ ನಮಗೆ ಶಕಯುಗ ಅಂತೇಳಿ ಸ್ಟಾರ್ಟ್ ಆಗ್ತದೆ. ಅದರಿಂದ ಕನಿಷ್ಕನ ನಾವು ಶಕಯುಗದ ಸ್ಥಾಪಕ ಅಂತೇಳಿ ಕರಿತೀವಿ. ಹಂಗಾದ್ರೆ ಈತ ಯಾವ ಯುದ್ಧಗಳನ್ನು ಗೆದ್ದಿದ್ದ, ಯಾರ ಮೇಲೆ ಅಟ್ಯಾಕ್ ಮಾಡಿ ಯಾವ ವಾರ ಅಲ್ಲಿ ಗೆದ್ದಿದ್ದ ಅಂತ ಹೇಳಿದ್ರೆ, ಈತ ಒಬ್ಬ ಮಹಾನ್ ಯೋಧನಾಗಿದ್ದು ಅಧಿಕಾರಕ್ಕೆ ಬಂದ ನಂತರ ತನ್ನ ಸಾಮ್ರಾಜ್ಯದ ಎಲ್ಲೆಗಳನ್ನು ಎಲ್ಲಾ ದಿಕ್ಕುಗಳಲ್ಲಿ ತ್ವರಿತವಾಗಿ ವಿಸ್ತರಿಸಿದನು. ಆತನ ಸಾಮ್ರಾಜ್ಯವು ಬ್ಯಾಕ್ಟ್ರಿಯಾ, ಪರ್ಷಿಯಾ, ಅಫ್ಘಾನಿಸ್ತಾನ್, ಪಂಜಾಬ್ ಮತ್ತು ಸಿಂಧ್ ವಿಸ್ತಾರವಾದ ಪ್ರದೇಶವನ್ನು ಹೊಂದಿತ್ತು. ಕನಿಷ್ಕ ದಿಗ್ವಿಜಯಗಳ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿದನು. ನಾನು ಹೇಳಿದ್ನಲ್ಲ, ಇವ್ರು ಅಫ್ಘಾನಿಸ್ತಾನ್ ಕಡೆಯಿಂದ ಬರ್ತಾರ, ಅಲ್ಲಿ ಸೆಟ್ಲ್ ಆಗ್ತಾರ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರ. ಅದ ಅಲ್ಲಿಂದ ಬಂದ್ಮೇಲೆ ಅಫ್ಘಾನಿಸ್ತಾನ, ಅಲ್ಲಿ ಪಂಜಾಬ್, ಸಿಂಧು ಅಲ್ಲೆಲ್ಲ ಗೆಲ್ಕೊಂಡು ಬರ್ತಾರ. ಕಾಶ್ಮೀರ. ಕನಿಷ್ಕನು ಕಾಶ್ಮೀರವನ್ನು ಗೆದ್ದುಕೊಂಡನು. ಅಲ್ಲಿ ಅನೇಕ ಸ್ಮಾರಕಗಳನ್ನು ಕಟ್ಟಿಸಿದನು. ಕಾನಿಸ್ಪುರ ಎಂಬ ಪಟ್ಟಣಕ್ಕೆ ಅಡಿಪಾಯ ಹಾಕಿದನು. ಇದನ್ನು ಕಾನಿಷ್ಕಪುರ ಎಂದು ಹೆಸರಾಗಿತ್ತು. ಇಂದು ಇದು ಶ್ರೀನಗರ ಎಂದು ಹೆಸರಾಗಿದೆ. ಹಿಂಗೆ ವಿಸ್ತಾರ ಮಾಡ್ಕೊಂಡು ಬರ್ಬೇಕಾದ್ರೆ ಈತ ಕಾಶ್ಮೀರದ ಮೇಲ್ಮೇಲೆ ಅಟ್ಯಾಕ್ ಮಾಡ್ತಾನ, ಅಲ್ಲಿ ಇದ್ದುದನ್ನ ಸೋಲಿಸ್ತಾನ. ಅವಾಗ ಇದ್ದ ಕಾಶ್ಮೀರನ ಗೆದ್ಕೊಂತಾನ. ಕಾಶ್ಮೀರಕ್ಕೆ ಒಂದು ಹೆಸರು ಬರೋ ಕಾರಣ ಕೂಡ ಇವರೇ. ಅದನ್ನ ಇವರು ಶ್ರೀನಗರ. ಕಾನಿಸ್ಪುರ ಅಂತ ಹೇಳಿ ಕರೀತಾರೆ. ಅದು ಈಗ ಹಂಗೆ ರೂಢಿ ಆಗಿ ಕಾನಿಸ್ಪುರನ ಈಗ ಕಾಶ್ಮೀರ ಅಂತ ಆಗೈತೆ ಅಷ್ಟೇ. ಅದಕ್ಕೆ ಕಾನಿಸ್ಪುರ ಕಾನಿಷ್ಪುರನ. ಹೇಳಿ ಇಟ್ಕೊಂತಾರೆ ಇವ್ರ ಹೆಸರು. ಈಗ ಸದ್ಯಕ್ಕೆ ಅದೇನಂದ್ರೆ ಶ್ರೀನಗರ ಅಂತೇಳಿ ಒಂದು ಸಿಟಿ. ಈಗ ನಮ್ಮ ಬಳ್ಳಾರಿ, ಕರ್ನಾಟಕದ ಬಳ್ಳಾರಿ ಹೆಂಗ್ ಸಿಟಿ ಹಂಗ ಶ್ರೀನಗರ. ನೆಕ್ಸ್ಟ್ ಇವ್ರು ಹೋಗೋದು ಮಗಧಕ್ಕೆ. ಕಾನಿಷ್ಕನು ಮಗಧದ ಮೇಲೆ ದಾಳಿ ಮಾಡಿ ಅದನ್ನು ಆಕ್ರಮಿಸಿಕೊಂಡನೆಂದು ಹೇಳಲಾಗಿದೆ. ಆದರೆ ಕೆಲವು ವಿದ್ವಾಂಸರು ಮಗಧದ ಮೇಲೆ ಕೆಲವು ಭಾಗಗಳನ್ನು ಮಾತ್ರ ಆಕ್ರಮಿಸಿದೆ ಎಂದು ಅಭಿಪ್ರಾಯಪಡುತ್ತಾರೆ. ಶಕ ಸತ್ರಪರೊಡನೆ ಯುದ್ಧ. ಉತ್ತರ ಭಾರತದಲ್ಲಿ ಇನ್ನೂ ಶಕ ಸತ್ರಪರು ಪ್ರಬಲರಾಗಿದ್ದರು. ಕಾನಿಷ್ಕನು ಪಂಜಾಬ್ ಮತ್ತು ಮಥುರಾಗಳ ಶಕ ಸತ್ರಪರ ಮೇಲೆ ಸರಣಿ ಯುದ್ಧಗಳನ್ನು ಮಾಡಿದನು. ಇದು ಬೇಡ. ನೆಕ್ಸ್ಟ್ ಚೀನಾ. ಉತ್ತರ ಭಾರತದ ದಂಡಯಾತ್ರೆಯ ನಂತರ ಕಾನಿಷ್ಕ ತನ್ನ ಗಮನವನ್ನು ಚೀನಾದತ್ತ ಹರಿಸಿದ. ಎರಡನೇ ಕ್ಯಾಟ್ಫಸಿಸ್ ಚೀನಾದ ಸೇನಾನಿ ಪಾನ್ ಚೌನಿಂದ ತೀವ್ರ ಸೋಲು ಅನುಭವಿಸಿದ್ದು ಮತ್ತು ಇದರ ಪರಿಣಾಮವಾಗಿ ಕುಶಾನರು ಚೀನಾದ ಅರಸನಿಗೆ ವಾರ್ಷಿಕ ಕಪ್ಪ ಕಾಣಿಕೆ ನೀಡಬೇಕಾಗುತ್ತದೆ. ಕಾನಿಷ್ಕ ಕಪ್ಪ ಕಾಣಿಕೆಯನ್ನು ನಿಲ್ಲಿಸಿ ಚೀನಾದ ಮೇಲೆ ದಾಳಿ ಮಾಡಿದನು. ಆದರೆ ಚೀನಾದ ಸೇನಾನಿ ಪಾನ್ ಚೌ ಇವನನ್ನು ಸೋಲಿಸಿದನು. ಕಾನಿಷ್ಕ ರಾಜಕೀಯ ಮಹತ್ವಾಕಾಂಕ್ಷೆಗಳಿಗೆ ಕೆಲಕಾಲ ಹಿನ್ನಡೆಯನ್ನುಂಟು ಮಾಡಿತ್ತು. ಆದಾಗ್ಯೂ ಸಿದ್ಧತೆ ಮಾಡಿಕೊಂಡ ನಂತರ ಕಾನಿಷ್ಕ ಇನ್ನೊಂದು ಬಾರಿ ಚೀನಾದ ಮೇಲೆ ದಾಳಿ ಮಾಡಿದನು. ಈಗ ಮೊದಲೇ ಚೀನಾದ ಶ್ರೇಷ್ಠ ಸೇನಾನಿ ಪಾನ್ ಚೌ ಮರಣ ಹೊಂದಿದ್ದನು. ಆತನ ಮಗ ಪಾನ್ ಚಿಯಾಂಗ್ ಸೇನಾನಿಯಾಗಿದ್ದನು. ಕಾನಿಷ್ಕನು ಚೀನಾದ ಪಡೆಗಳ ಮೇಲೆ ವಿಜಯ ದಾಖಲಿಸಿ ಚೀನಾದ ಮೂರು ಪ್ರಾಂತ್ಯಗಳನ್ನು ಸೇರಿಸಿಕೊಂಡನು. ಅವು ಯಾವ್ಯಾವ ಅಂದ್ರೆ ಕಾಶ್ಗರ್, ಯಾರ್ಖಂಡ್, ಖೋತಾನ್. ಫಸ್ಟ್ ಉಪಖಂಡದ ಹೊರಗೆ ಭೂಪ್ರದೇಶಗಳನ್ನು ಹೊಂದಿದ ಮೊದಲ ಭಾರತೀಯ ಅರಸನಾಗಿದ್ದನು. ಇವ್ರು ಏನ್ ಮಾಡ್ತಾರೆ, ಈಗೆಲ್ಲ ನಾರ್ತ್ ಅಲ್ಲಿ ಏನ್ ಸೈಡ್, ನಾರ್ತ್ ಸೈಡ್ ಏನೈತಲ್ಲ ಅದೆಲ್ಲ ಗೆದ್ದು ಬಿಡ್ತಾರೆ. ಇವ್ರಿಂದ ಸೌತ್ಗೇನು ಬರಲ್ಲ.
ಹಂಗೆ ಮುಂದೆ ಹೋಗ್ಕೊಂತ ಇದ್ರಿ ಚೀನಾ ಕಾಣಿಸುತ್ತೆ, ಚೀನಾದ ಮೇಲೆ ಅಟ್ಯಾಕ್ ಮಾಡ್ತಾನೆ. ಚೀನಾದ ಮೇಲೆ ಅಟ್ಯಾಕ್ ಮಾಡೋಷ್ಟಿಗೆ ಕಾಟ್ಫಸಿಸ್ ಒಬ್ಬ ಫಸ್ಟ್ ಕಾಟ್ಫಸಿಸ್ ಇರ್ತಾನಲ್ಲ ಅವ್ನು ಸತ್ತೋಗ, ಅವ್ನ ಮಗ ಎರಡನೇ ಕಾಟ್ಫಸಿಸ್ ಬಂದಿರ್ತಾನೆ. ಈಗ ಎರಡನೇ ಎರಡನೇ ಕಾಟ್ಫಸಿಸ್ ಕ್ವಾರ್ಟರ್. ಬಂದು ಹೋಗಿ ಅವ್ರನ್ನ ಅಟ್ಯಾಕ್ ಮಾಡ್ತಾನೆ ಚೀನಾದ ಮೇಲೆ. ಚೀನಾದ ಮೇಲೆ ಅಟ್ಯಾಕ್ ಮಾಡಿದಾಗ ಅಲ್ಲಿ ಸೇನಾಧಿಪತಿ ಇರ್ತಾನಲ್ಲ ಪಾಂಚವನನು, ಅವನ್ ಫುಲ್ ಸ್ಟ್ರಾಂಗ್ ಇರ್ತಾನ, ಹಂಗಾಗಿ ಇವ್ರನ್ನ ಸೋಲ್ಸಿ ಬಿಡ್ತಾನ. ಮತ್ತು ಇವ್ರು ಸೋತಿದ್ರಿಂದ ಅವ್ರಿಗೆ ಕಪ್ಪ ಕಾಣಿಕೆ ಕೊಡೋದು ಇರ್ತತೆ. ಆದ್ಮೇಲೆ ಕಾಂಗ್ರೆಸ್ಗೆ ಬಂದಾಗ ಏನ್ ಮಾಡ್ತಾನ, ಆ ಕಪ್ಪ ಕಾಣಿಕೆ ಕೊಡೋದು ನಿಂದ್ರಿಸಿ ಮತ್ತೆ ಹೋಗಿ ವಾರ್ ಮಾಡ್ತಾನ, ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡ್ತಾನ. ಇವನಿಗೆ ಏನ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಇವನು ವಾರ್ಗ್ ಹೋಗೋಷ್ಟರಲ್ಲಿ ಪಾಂಚವ್ ಇದ್ನಲ್ಲ ಅವ್ನು ಸತ್ತೋಗ್ಬಿಟ್ಟಿರ್ತಾನ ಸೇನಾಧಿಪತಿ. ಅವನ್ ಮಗ ಇರ್ತಾನ, ಅವನ್ ಮಗ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಂಗಿಲ್ಲ, ಹಂಗಾಗಿ ಇವನು ಯಾರು ಕನಿಷ್ಕ ಅಲ್ಲಿ ಹೋಗಿ ಅಲ್ಲಿ ಕೂಡ ಗೆದ್ದು ಬಿಡ್ತಾನ. ಅಲ್ಲಿ ಗೆದ್ದು ಒಂದಿಷ್ಟು ಪ್ರದೇಶಗಳನ್ನ ಈತನ ಆಳ್ವಿಕೆಗೆ ತಗೊಂತಾನ. ಈತ ಕನಿಷ್ಕ ಏನಂತ ಹೇಳಿದ್ರೆ, ಇಲ್ಲಿ ಬಂದು ಸೆಟ್ಲ್ ಆದ್ಮೇಲೆ ಈತ ಇಂಡಿಯನ್ ರೂಲರೇ ಅಲ್ಲ, ಈತ ಬಂದಿರ್ಬೋದು ಇಲ್ಲಿ ಬಂದು ಸೆಟ್ಲ್ ಆದ ತಕ್ಷಣ ಇದು ಇಂಡಿಯನ್ ರೂಲರೇ. ಇಂಡಿಯನ್ ರೂಲರು ಒಬ್ಬ ಇಂಡಿಯನ್ ರೂಲರು ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಯುದ್ಧ ಗೆದ್ದು ಅಲ್ಲಿ ಪ್ರದೇಶಗಳನ್ನ ಆಕ್ರಮಣ ಮಾಡ್ಕೊಂಡಿರೋ ಮೊಟ್ಟ ಮೊದಲನೇ ರೂಲ್ ಇಂಡಿಯಾ ರಾಜ ಸರ್. ಅಂದ್ರೆ ಈತ ಕನಿಷ್ಕ. ಕಾನಿಷ್ಕನ ಸಾಮ್ರಾಜ್ಯದಲ್ಲಿ ಎಲ್ಲೆಗಳು ಉತ್ತರದಲ್ಲಿ ಕಾಶ್ಮೀರವರೆಗೆ ಹಬ್ಬಿದರೆ, ದಕ್ಷಿಣದಲ್ಲಿ ಸಿಂಧ್, ಪೂರ್ವದಲ್ಲಿ ಬನಾರಸ್, ಹಾಗೂ ಪಶ್ಚಿಮದಲ್ಲಿ ಅಫ್ಘಾನಿಸ್ತಾನದವರಿಗೆ ಹಬ್ಬಿತ್ತು. ಹಂಗಾದ್ರೆ ಇವರು ಯಾವ ಧರ್ಮನ ಫಾಲೋ ಮಾಡ್ತಾ ಇದ್ರು ಅಂತೇಳಿ. ಇವ್ರು ನೆಕ್ಸ್ಟ್ ಯೂಚಿ ಪಂಗಡಕ್ಕೆ ಸೇರಿದವರಾಗಿದ್ದ ಕುಶಾನರು ಬುಡಕಟ್ಟು ಧರ್ಮದ ಸಂಪ್ರದಾಯಗಳನ್ನು ಅನುಸರಿಸುತ್ತಿದ್ದರು. ಭಾರತದಲ್ಲಿ ನೆಲೆಸಿದ ನಂತರ ಅವರು ಭಾರತೀಯ ಸಂಸ್ಕೃತಿ ಮತ್ತು ಹಿಂದೂ ಧರ್ಮವನ್ನು ಅನುಸರಿಸಿದರು. ಅವರು ಆರಂಭದಲ್ಲಿ ಸೂರ್ಯದೇವನ ಜೊತೆಗೆ ಇತರ ದೇವರುಗಳನ್ನು ಆರಾಧಿಸುತ್ತಿದ್ದರು. ಕುಶಾನ ಮತ್ತು ವೆಮಾ ಕ್ಯಾಟ್ಫಸಿಸ್ ಅವರು ಹಿಂದೂ ಧರ್ಮದ ಅನುಯಾಯಿಗಳಾಗಿದ್ದರು. ಕನಿಷ್ಕನು ಹಿಂದೂ ಧರ್ಮದ ಅನುಯಾಯಿಯಾಗಿದ್ದನು. ಆತನ ಆರಂಭಿಕ ನಾಣ್ಯಗಳು ಪರ್ಷಿಯನ್, ಗ್ರೀಕ್ ಮತ್ತು ಹಿಂದೂ ದೇವತೆಗಳ ಚಿತ್ರಗಳನ್ನು ಹೊಂದಿವೆ. ಕಾಲಾಂತರದಲ್ಲಿ ಅವನು ಅಶ್ವಘೋಷನ ಪ್ರಭಾವದಿಂದ ಬೌದ್ಧ ಧರ್ಮವನ್ನು ಸ್ವೀಕರಿಸಿದನು. ನಂತರ ಅವನು ಅಶೋಕನ ರೀತಿಯಲ್ಲಿ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಅನೇಕ ಕ್ರಮಗಳನ್ನು ಕೈಗೊಂಡನು. ಆತನ ಪ್ರಯತ್ನದಿಂದ ಬೌದ್ಧ ಧರ್ಮದ ಚೀನಾ, ಟಿಬೆಟ್, ಜಪಾನ್ ಮತ್ತು ಏಷ್ಯಾದ ರಾಷ್ಟ್ರಗಳಿಗೆ ಹರಡಿತು. ಆಯ್ತಾ, ಈ ಇವರು ಹೇಳಿದ್ರಲ್ಲ ಚೀನಾದಿಂದ ಎಲ್ಲೋ ಮೂಲೆಗೆ ಇರ್ತಾರ ಅಲ್ಲಿಂದ ಬರ್ತಾರ ಅಂತೇಳಿ, ಇದೀ ಇಡೀ ಲ್ಯಾಂಡ್ ಮೇಲೆ ಯಾವ್ದಾದ್ರು ಧರ್ಮ ಅಂತ ಹುಟ್ಟೋಕಿಂತ ಮೊದಲು ಜನ ಎಲ್ಲರೂ ಮೊದಲು ಪೂಜೆ ಮಾಡ್ತಿದ್ದ ಕಲ್ಲು, ಮಣ್ಣು, ಭೂಮಿ, ಸೂರ್ಯ, ಪ್ರಕೃತಿ, ಮರ ಇದನ್ನೇ ಎಲ್ಲರೂ ಪೂಜೆ ಮಾಡ್ತಿದ್ರು ಮೊದಲು. ಹಂಗೆ ಇವ್ರು ಕೂಡ ಅದನ್ನ ಅಲ್ಲೇ ಮಾಡ್ತಿದ್ರು. ನಮ್ ಇಂಡಿಯಾದಾಗ ಕೂಡ ಅದನ್ನೇ ಮಾಡ್ತಾ ಇದ್ರು. ಹಂಗಾಗಿ ಇವ್ರಿಗೆ ಜಾಸ್ತಿ ಕಷ್ಟ ಏನು ಆಗ್ಲಿಲ್ಲ ಈ ಧರ್ಮನ ಫಾಲೋ ಮಾಡೋದಕ್ಕೆ. ಹಂಗಾಗಿ ಇವ್ರು ಕೂಡ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹಿಂದೂ ಧರ್ಮನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು. ಇದೆಲ್ಲ ಹೆಂಗ್ ಗೊತ್ತಾಯ್ತು ನಿಮಗೆ ಅಂತ ಹೇಳಿದ್ರೆ, ಇವ್ರು ಯಾವಾಗ ಆಳ್ವಿಕೆ ಮಾಡ್ತಿದ್ರಲ್ಲ, ಇವ್ರು ಆಳ್ವಿಕೆ ಮಾಡ್ಬೇಕಾದ್ರೆ ಕಾಯಿನ್ಸ್ ಇವ್ರು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ ಇಂಡಿಯಾದಲ್ಲಿ ಕುಶಾನರು. ಅದ್ರ ಮೇಲೆ ಹಿಂದೂ ದೇವರುಗಳದ್ದು ಏನ್ ಸಿಂಬಲ್ ಅದೆಲ್ಲ ಮೂರ್ತಿಗಳು ಮಾಡ್ತಾರೆ. ಮಾಡ್ತಾರೆ. ಆಮೇಲೆ ಇನ್ಫ್ಲುಯೆನ್ಸ್ ಆಗ್ತಾರೆ ಬೇರೆ ಬೇರೆಯವ್ರು ಬಂದು, ಯಾವಾಗ ಅಶೋಕ ನಾರ್ತ್ ಅಲ್ಲಿ ಬೌದ್ಧ ಧರ್ಮಕ್ಕೆ ಇದು ಆಗ್ತಾನ, ಅವಾಗ ಆತ ಪ್ರಚಾರ ಮಾಡ್ಕೊಂಡ್ ಬರ್ತಾನಲ್ಲ, ಆ ಪ್ರಚಾರ ಇಲ್ಲಿಗೆ ಬಂತ, ಇಲ್ಲಿಗೆ ಬರ್ತತೆ. ಇವ್ರಿಗೆ ತಿಳಿದಿದೆ ಬೌದ್ಧ ಧರ್ಮ ಹಿಂಗೈತೆ ಅಂತೇಳಿ. ಇವರು ಕೂಡ ಅದ್ರ ಮೇಲೆ ಇವರು ಇಂಟ್ರೆಸ್ಟ್ ಬಂದು ಇವರು ಅದನ್ನ ಸ್ವೀಕಾರ ಮಾಡ್ತಾರ. ಹಂಗೆ ಈತ ಕೂಡ ಫುಲ್ಲು ಇನ್ವಾಲ್ವ್ ಆಗಿ ಅಶೋಕ ಏನೇನು ಮಾಡ್ದಲ್ಲ ಬೌದ್ಧ ಧರ್ಮ ಅಡ್ವರ್ಟೈಸ್ ಮಾಡೋಕೆ ಬೇರೆ ಬೇರೆ ದೇಶಕ್ಕೆ, ಹಂಗೆ ಈತ ಕೂಡ ಒಂದಿಷ್ಟು ಕ್ರಮಗಳನ್ನ ತಗೊಂತಾನೆ ಬೇರೆ ಬೇರೆ ದೇಶಕ್ಕೆ. ಇವನ್ ಕ್ರಮಗಳಿಂದಾಗಿ ಬೌದ್ಧ ಧರ್ಮ ಟಿಬೆಟು, ಚೀನಾ, ಜಪಾನ್ ಮತ್ತೆ ಮಿಡಲ್ ಏಷ್ಯನ್ ಕಂಟ್ರೀಸ್ಗೆಲ್ಲ ಅಲ್ಲಿವರೆಗೆ ಬೌದ್ಧ ಧರ್ಮದ ಬಗ್ಗೆ ಜಾಸ್ತಿ ಇದಾಗ್ತತೆ. ಹಂಗಾದ್ರೆ ಏನೇನು ತಗೊಂಡ ಅಂತ ಹೇಳಿದ್ರೆ, ಬೌದ್ಧ ಧರ್ಮಕ್ಕೆ ರಾಜಶ್ರಯವನ್ನು ನೀಡಲಾಯಿತು ಮತ್ತು ಇದನ್ನು ಬೌದ್ಧ ಭಿಕ್ಷುಗಳಿಗೆ ವಿಸ್ತರಿಸಲಾಯಿತು. ವಿಹಾರಗಳು, ಮಠಗಳು ಅವರಿಗೆ ಕಟ್ಸಿಕೊಟ್ಟ. ನೆಕ್ಸ್ಟ್ ಅನೇಕ ನಿಯೋಗಗಳನ್ನು ಅದೇ ಬೇರೆ ಬೇರೆ ರಾಷ್ಟ್ರಕ್ಕೆ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸ್ಕೊಟ್ಟ. ಕಾಶ್ಮೀರದ ಕುಂದಲ ವನದಲ್ಲಿ ನಾಲ್ಕನೇ ಬೌದ್ಧ ಮಹಾಸಮ್ಮೇಳನ ಏರ್ಪಡಿಸಿದನು. ಯಾರು? ಕನಿಷ್ಕ. ಇದರ ಅಧ್ಯಕ್ಷತೆಯನ್ನು ವಸುಮಿತ್ರ ವಹಿಸಿದ್ದನು. ಅಂದು ಬೌದ್ಧ ಧರ್ಮದಲ್ಲಿ ತಲೆದೋರಿದ ವಿವಾದಗಳನ್ನು ಪರಿಹರಿಸುವುದೇ ಇದರ ಪ್ರಮುಖ ಉದ್ದೇಶವಾಗಿತ್ತು. ಪವಿತ್ರ ಗ್ರಂಥಗಳಾದ ಪೀಠಿಕಗಳ ಮೇಲೆ ವಿಮರ್ಶೆಯನ್ನು ಸಿದ್ಧಪಡಿಸಲಾಯಿತು. ನಂತರ ಇವು ಮಹಾವಿಭಾಷಾ ಎಂದು ಕರೆಯಲ್ಪಡುವ ಪುಸ್ತಕ ರೂಪಕ್ಕೆ ತರಲಾಯಿತು. ಇದು ಬೌದ್ಧ ತತ್ವಶಾಸ್ತ್ರದ ಪ್ರಮಾಣದಲ್ಲಿ ಪ್ರಮಾಣಬದ್ಧ ಗ್ರಂಥಗಳಲ್ಲಿ ಒಂದಾಗಿದೆ. ಈತ ಏನ್ ಮಾಡ್ದ ಬೌದ್ಧ ಧರ್ಮನ ಉಳ್ಸಕ್ಕ ಬೆಳ್ಸಕ್ಕ ಅಂತ ಹೇಳಿದ್ರೆ, ಫಸ್ಟು
ಇರೋರಿಗೆಲ್ಲ ಯಾರು ಗುರುಗಳು ಇರ್ತಾರಲ್ಲ ಅವ್ರಿಗೆಲ್ಲ ಶೆಲ್ಟರ್ ಕೊಟ್ಟ, ಬರೀ ನಮ್ಮ ದೇಶದಲ್ಲಿ ಇರ್ತದೆ ಅಂತೇಳಿ. ಅವರು ಬಂದು ನಮ್ಮ ಸಾಮಾನ್ಯ ಮನೆಗಳಾಗೇನು ಇರಲಿಲ್ಲ, ಹಂಗಾಗಿ ಅವರಿಗೆ ಮಠಗಳನ್ನ ಕಟ್ಸ್ಕೊಟ್ಟ, ವಿಹಾರಗಳನ್ನು ಕಟ್ಸ್ಕೊಟ್ಟ. ಅದಾದ್ಮೇಲೆ ಅದನ್ನು ಪ್ರಚಾರ ಮಾಡೋಕ್ಕೆ ಬೇರೆ ಬೇರೆ ರಾಷ್ಟ್ರಗಳಿಗೆ ತಿದ್ದುಕೊಟ್ಟ. ಬಂದ ಮೇಲೆ ಅವರು ಮೀಟಿಂಗ್ ಮಾಡ್ಬೇಕಲ್ಲ, ನೆಕ್ಸ್ಟ್ ಏನು, ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಇರ್ತದೆ ಅಂತೇಳಿ. 4ನೇ ಮೀಟಿಂಗ್ ಮಾಡಿದ್ರು ಬೌದ್ಧ ಧರ್ಮದಲ್ಲಿ. ಅವರು ಇದೇ ಈತ ಯಾರು, ಈತನ ಅಧ್ಯಕ್ಷತೆ ಬಂದು ವಸುಮಿತ್ರ, ಈತನ ಮಗ ತಗೊಳ್ತಾನ. ಈತ ಮೇನ್ ಲೀಡರ್ ಆಗಿ ಅಲ್ಲಿರ್ತಾನ ಅಷ್ಟೇ. ಮತ್ತೆ 4ನೇ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಮಾಡಿದ್ರು ಅಂತೇಳಿ, ಪೀಠಿಕೆಗಳು ಅಂತೇಳಿ ಇದ್ವಲ್ಲ ಅವರು ಧರ್ಮ ಗ್ರಂಥಗಳು ಬೌದ್ಧ ಧರ್ಮದ್ದು, ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಇಂಪ್ರೂವೈಸೇಷನ್ ಮಾಡಿ ಅದನ್ನ ನೋಟ್ ಬುಕ್ ರೂಪದಲ್ಲಿ ತರ್ತಾರೆ, ಎಲ್ಲ ಒಂದ್ ಕಡೆ ಸ್ಟೋರ್ ಮಾಡಿ. ನೆಕ್ಸ್ಟ್ ಇವ್ರ ಬಿಲ್ಡಿಂಗ್ಸ್ ಯಾವ ಸ್ಟೈಲ್ ಅಲ್ಲಿ ಇದ್ವು, ಯಾವ ಗುಡಿಗಳನ್ನ ಹೆಂಗ್ ಕಟ್ಸಿದ್ರು, ಕನ್ಸ್ಟ್ರಕ್ಷನ್ ಹೆಂಗಿತ್ತು, ಯಾವ ಟೈಪ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಕಾನಿಷ್ಕನು ಮಹಾ ಕಲಾಪೋಷಕನಾಗಿದ್ದು ಆತನ ಪ್ರಮುಖ ಕಟ್ಟಡಗಳು ಮತ್ತು ನಿರ್ಮಾಣಗಳು ಹೆಚ್ಚಾಗಿ ಗಾಂಧಾರ, ಮಥುರ, ಕಾನಿಷ್ಕಪುರ ಮತ್ತು ತಕ್ಷಶಿಲೆಗಳಲ್ಲಿ ಕಂಡುಬಂದಿವೆ. ಕುಶಾನರ ಅವಧಿಯ ಗಾಂಧಾರ ಕಲೆಯ ಅಥವಾ ಗ್ರೀಕೋ ಬೌದ್ಧ ಶೈಲಿಯ ಬೆಳವಣಿಗೆಗೆ ಪ್ರಾಮುಖ್ಯತೆ ಪಡೆದಿದೆ. ಭಾರತೀಯ ಮತ್ತು ಗ್ರೀಕ್ ಸಂಸ್ಕೃತಿಗಳ ಮಧ್ಯೆ ಮುಕ್ತ ಸಂಪರ್ಕದಿಂದಾಗಿ ಗಾಂಧಾರ ಕಲಾ ಪರಂಪರೆ, ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಎಂಬ ಹೊಸ ಕಲಾ ಪರಂಪರೆಯು ಉಗಮಿಸಿತು. ಇದು ಭಾರತ ಮತ್ತು ಗ್ರೀಕ್ ಕಲಾಶೈಲಿಗಳ ಸಮ್ಮಿಶ್ರಣವನ್ನು ಪ್ರತಿನಿಧಿಸುತ್ತದೆ. ಈ ಕಲಾಶೈಲಿಯು ಗಾಂಧಾರ ಪ್ರದೇಶದಲ್ಲಿ ಉಗಮಿಸಿದ್ದರಿಂದ ಇದನ್ನು ಗಾಂಧಾರ ಕಲೆ ಅಂತೇಳಿ ಕರೀತಾರೆ. ಇವರು ಚೀನಾದಿಂದ ಬರೋಷ್ಟರಲ್ಲಿ ಗ್ರೀಕ್ ಅವ್ರು ಬಂದ್ಬಿಟ್ಟಿದ್ರು ನಮ್ಮ ದೇಶಕ್ಕೆ. ಅವರು ಒಂದಿಷ್ಟು ಅವ್ರದ ಟೈಪ್ ಆಫ್ ಆರ್ಟ್ಸ್ ಎಲ್ಲ ಇಲ್ಲಿ ಬಿಟ್ಟಿದ್ರು. ಇವರು ಬಂದು, ಕಾನಿಷ್ಕರು ಬಂದು, ಇವರು ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ಅವ್ರ ಸ್ಟೈಲ್ ಆಫ್ ಆರ್ಟ್ ಅಲ್ಲಿ ಕೂಡ ಇನ್ವಾಲ್ವ್ ಆಗಿದ್ರು, ಪ್ಲಸ್ ಇಂಡಿಯನ್ ಫಾರ್ಮ್ ಆಫ್ ಆರ್ಟ್ ಅಲ್ಲಿ ಕೂಡ ಇನ್ವಾಲ್ವ್ ಆಗಿದ್ರು. ಎರಡು ಮಿಕ್ಸ್ ಮಾಡಿ ಇವರು ಒಂದು ಇವ್ರದ್ದು ಹೊಸ ಸ್ಟೈಲ್ ಆಫ್ ಆರ್ಟ್ ನ ಇವರು ಸೃಷ್ಟಿ ಮಾಡ್ತಾರೆ. ಅದಕ್ಕೆ ಗಾಂಧಾರ ಅಂತೇಳಿ ಹೆಸರು ಬರ್ತದೆ. ಅವ್ರನ್ನ ಗಾಂಧಾರ ಅಂತೇಳಿ ಹೆಸರಿಟ್ಟಿರಲ್ಲ, ಯಾರು ಈ ಹಿಸ್ಟೋರಿಯನ್ಸ್ ಇರ್ತಾರಲ್ಲ, ಇತಿಹಾಸಕಾರರು, ಅವ್ರು ಸರ್ಚ್ ಮಾಡ್ಬೇಕಾದ್ರೆ ನೋಡಿ 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 ಇದು ಇಲ್ಲಿ ಹುಟ್ಟೈತೆ ಈ ಪ್ಲೇಸ್ ಅಲ್ಲಿ, ಗಾಂಧಾರ ಅನ್ನೋ ಊರಲ್ಲಿ, ಹಂಗಾಗಿ ಇದು ಗಾಂಧಾರ ಶೈಲಿ ಅಂತೇಳಿ, ಗಾಂಧಾರ ಕಲೆ ಅಂತೇಳಿ ಹೆಸರಿಡ್ತಾರ. ಈಗ ಸದ್ಯಕ್ಕೆ ಎಲ್ಲೈತೆ ಗಾಂಧಾರ ಅಂತ ಹೇಳಿದ್ರೆ ಅಫ್ಘಾನಿಸ್ತಾನದಲ್ಲಿ. ಗಾಂಧಾರ ಶೈಲಿ ಅಂತ ಹೇಳಿದ್ರಿ, ಅದ್ರಾಗ ಯಾವ ಯಾವ ಟೈಪ್ ಇರುತ್ತೆ, ಕನ್ಸ್ಟ್ರಕ್ಷನ್ ಟೈಪ್ಸ್ ಹೆಂಗಿರ್ತದೆ ಅಂತ ಹೇಳಿದ್ರೆ, ಈ ಕಲಾ ಶೈಲಿಯಲ್ಲಿ ಆಳೆತ್ತರದ ಗೌತಮ ಬುದ್ಧನ ವಿಗ್ರಹಗಳನ್ನು ಕೆತ್ತಲಾಗಿದೆ. ಅಲ್ಲಿಯವರೆಗೆ ಬುದ್ಧನ ಅಸ್ತಿತ್ವವನ್ನು ಕಮಲ, ಛತ್ರಿ ಮುಂತಾದ ಚಿಹ್ನೆಗಳ ರೂಪದಲ್ಲಿ ತೋರಿಸಲಾಗುತ್ತಿತ್ತು. ವಿಗ್ರಹಗಳನ್ನು ಕೆತ್ತುವಾಗ ದೇಹ ವಿನ್ಯಾಸದ ಅನುಪಾತದೊಂದಿಗೆ ಸ್ನಾಯುಗಳು, ಮೀಸೆ ಮುಂತಾದವುಗಳಿಗೆ ಹೆಚ್ಚಿನ ಗಮನ ಹರಿಸಿ ಸ್ವಾಭಾವಿಕ ಜೋಡಣೆಯೊಂದಿಗೆ ಮೂಡಿಸಲಾಗಿದೆ. ಕಲಾಕೌಶಲ್ಯದಿಂದ ಕೂಡಿದ ಈ ಕಲೆಯ ನಮೂನೆಗಳಲ್ಲಿ ಬಟ್ಟೆಯ ಮಡಿಕೆಗಳು ಮತ್ತು ನೆರಿಗೆಗಳನ್ನು ತುಂಬಾ ಸೂಕ್ಷ್ಮವಾಗಿ ಕಲಾತ್ಮಕವಾಗಿ ಪ್ರದರ್ಶಿಸಲಾಗಿದೆ. ವಿಗ್ರಹಗಳ ಮೇಲಿರುವ ಆಭರಣ ಮೇಲಿನ ಕೆತ್ತನೆಗೆ ಹೆಚ್ಚಿನ ಆಸಕ್ತಿ ತೋರಿಸಲಾಗಿದ್ದು ಅವುಗಳ ಭೌತಿಕ ಸೌಂದರ್ಯವನ್ನು ವೃದ್ಧಿಸಿದೆ. ವಿಗ್ರಹಗಳಿಗೆ ಮೆರುಗು ನೀಡುವುದು ಪಾಲಿಶ್ ಈ ಕಲೆಯ ಪ್ರಮುಖ ಲಕ್ಷಣವಾಗಿದೆ. ಬಹುತೇಕ ಈ ನಮೂನೆಗಳನ್ನು ಕಲ್ಲು, ಅರಳುಗಚ್ಚು, ಟೆರಾಕೋಟಾ ಮತ್ತು ಜೇಡಿಮಣ್ಣಿನಿಂದ ತಯಾರಿಸಲಾಗಿದೆ. ಈ ವಿಗ್ರಹಗಳಲ್ಲಿ ಬಳಸಲಾಗಿರುವ ತಾಂತ್ರಿಕತೆ ಗ್ರೀಕ್ ಶೈಲಿಯಾದದ್ದರೆ ಅದರ ಆದರ್ಶ, ಸ್ಫೂರ್ತಿ ಮತ್ತು ವ್ಯಕ್ತಿತ್ವ ಎಲ್ಲವೂ ಭಾರತೀಯವಾದುದಾಗಿದೆ. ಆರ್ಸಿ ಮಜುದಾರ್ ಹೇಳುವಂತೆ, ಗಾಂಧಾರ ಕಲಾಕಾರನು ಗ್ರೀಕ್ ಕರಕುಶಲ ಹಾಗೂ ಭಾರತೀಯ ಹೃದಯವನ್ನು ಹೊಂದಿದ್ದನು. ಈ ಕಾರಣದಿಂದ ಈ ಕಲೆಯಲ್ಲಿ ನಿರ್ಮಿತವಾದ ವಿಗ್ರಹಗಳು ಮತ್ತು ಪ್ರತಿಮೆಗಳಲ್ಲಿ ಬುದ್ಧನನ್ನು ಗ್ರೀಕ್ ದೇವತೆ ಅಪೋಲನನ್ನು ಹೋಲುವಂತೆ ಕೆತ್ತನೆ ಮಾಡಲಾಗಿದೆ. ಹೆಂಗಿತ್ತು ಇವ್ರದೆಲ್ಲ ಕನ್ಸ್ಟ್ರಕ್ಷನ್ ಸ್ಟೈಲ್ಸ್, ಹೆಂಗಿತ್ತು ಬಿಲ್ಡಿಂಗ್ ಆಗಲಿ, ಯಾವ ಸ್ಟೈಲ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ, ಇವರು ಮೇನ್ ಆಗಿ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಬುದ್ಧನ್ ಬಗ್ಗೆ. ಬುದ್ಧನ್ ಮೇಲೆ ಫುಲ್ಲು ಡಿಟೇಲ್ಡ್ ಆಗಿ, ನೀ ಏನಾದ್ರು ಒಂದು ಕಟ್ಟಬೇಕು ಅಂತ ಹೇಳಿದ್ರೆ, ಏನಾದ್ರು ಕೆತ್ತಬೇಕು ಅಂತ ಹೇಳಿದ್ರೆ ಅದ್ರಿಂದ ಫುಲ್ಲು ನೀಟ್ ಆಗಿ ಡಿಟೇಲ್ಡ್ ಆಗಿ ಕಟ್ತಾ ಇದ್ರ ಮತ್ತು ಇದ್ರ ಇವರು ಫಸ್ಟು ಬುದ್ಧನ ಏನು ಏನಂತಾರ ಇಮೇಜ್ ರೂಪದಲ್ಲಿ, ಯಾರು ಅದ್ರ ಏನಂತಾರೆ ಇಮೇಜ್ ನ ಕನ್ನಡದಲ್ಲಿ, ಇಮ್ಯಾಜಿನ್ ಇಲ್ಲ ಇವ್ರ ನಾವೆಲ್ಲ ದೇವರುಗಳನ್ನ ಕಲ್ಲಿನ ರೂಪದಲ್ಲಿ ಕೆತ್ತಿತ್ತೇವಲ್ಲ, ಹಂಗ ಅವ್ರಿಗೆ ಫಸ್ಟ್ ಇವ್ರು ಸ್ಟಾರ್ಟ್ ಮಾಡಿದ್ದು ಬುದ್ಧನ ವಿಗ್ರಹಗಳು. ಅದಕ್ಕಿಂತ ಮೊದಲು ಬುದ್ಧನ ಹೆಂಗ್ ಪೂಜೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಕಮಲ, ಛತ್ರಿ ಈ ರೀತಿ ಚಿಹ್ನೆಗಳನ್ನ ಇಟ್ಕೊಂಡು ಪೂಜೆ ಮಾಡ್ತಿದ್ರು. ಆತನ ಬುದ್ಧನ ಏನಂತ ಜ್ಞಾನೋದಯ ಆಗಿದ್ದನ್ನ, ಮತ್ತೆ ಬುದ್ಧನ ಸತ್ತೋಗಿದ್ದನ್ನ,
ದೀಕ್ಷೆ ಬಂದು ತಗೊಂಡಿದ್ರು, ಅದನ್ನೆಲ್ಲ ಚಿಹ್ನೆಗಳ ಮೂಲಕ ಅವರು ಇದು ಮಾಡ್ತಿದ್ರು. ಯಾವಾಗ ಇವ್ರು ಗಾಂಧಾರ ಶಕ್ತಿ ಬಂತು ಅವಾಗ ಇವರು ವಿಗ್ರಹ ರೂಪಕ್ಕೆ ತಂದ್ರು ಬುದ್ಧನ ಪೂಜೆ ಮಾಡಿ. ಇವ್ರು ಏನೋ ಫುಲ್ಲು ಡಿಟೇಲ್ಡ್ ಆಗಿ ಅದನ್ನೆಲ್ಲ ಇದು ಮಾಡೋದ್ರಲ್ಲ, ಬರೀ ವಿಗ್ರಹ ಅಂತ ಹೇಳಿ ಸಿಕ್ಕಿರಂಗ್ ಕೆತ್ತಿ ಬಿದ್ದಾಗದಲ್ಲ, ನೀಟಾಗಿ ಡಿಟೇಲ್ಡ್ ಆಗಿ ಪ್ರತಿಯೊಂದು, ಆ ಮುಖ ಹೆಂಗೈತೆ, ಬಾಯಿ ಹೆಂಗೈತೆ, ಮೂಗು ಹೆಂಗೈತೆ, ಎಷ್ಟು ಉದ್ದ ಐತೆ, ಹೆಂಗೈತೆ, ಯಾವ ಶೇಪಲ್ಲಿ ಇರಬೇಕು, ಎಲ್ಲ ನೀಟಾಗಿ ಇಡ್ತಿದ್ರು. ಮತ್ತೆ ಇನ್ನೊಂದು ಏನಂದ್ರೆ, ಯಾವ ಬಟ್ಟೆ ಹಾಕ್ತಿದಾರೆ, ಆ ಬಟ್ಟೆ ಮೇಲೆ ಯಾವ ಡಿಸೈನ್ಸ್ ಇದಾವ, ಅದ್ರ ಬಗ್ಗೆ ಕೂಡ ಡಿಟೇಲ್ಡ್ ಆಗಿ ಇದು ಮಾಡ್ತಾ ಇದ್ರು. ಇದರಿಂದ ಅದ್ರದ ಏನಂತಾರ ಬ್ಯೂಟಿ ಜಾಸ್ತಿ ಆಗ್ತದೆ, ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತೆ ಪಾಲಿಶ್ ಕೂಡ ಮಾಡ್ತಾ ಇದ್ರು, ಅದ್ರ ಜೊತೆಗೆ ಬಣ್ಣ ಕೂಡ ಹಚ್ತಾ ಇದ್ರು. ಬಣ್ಣ ಅಂದ್ರೆ ಬಣ್ಣ ಇದ್ದಿಲ್ಲ, ಬೇರೆ ಇದ್ರ ರೀತಿ. ತೆರಕೋಟ್ ಇದು ಮೇನ್ ಗಾಂಧಾರ ಏನಂತ ಹೇಳಿದ್ರೆ ಅದೇ ಗ್ರೀಕ್ ಮತ್ತು ಇಂಡಿಯಾ ಎರಡು ಮಿಕ್ಸ್ ಆಗಿ. ಜಾಸ್ತಿ ಇನ್ನ ಡೀಟೇಲ್ ಆಗಿ ಹೇಳ್ಬೇಕಂದ್ರೆ 80% ಗಾಂಧಾರ ಯಾರ್ದು ಗ್ರೀಕ್ ಅವ್ರದ್ದು, 20% ಇಂಡಿಯಾ ಮಿಕ್ಸ್ ಮಾಡಿ ಗಾಂಧಾರ ಕಲಾಶೈಲಿ ಅಂತ ಹೇಳಿ ಬಂದಿರೋದು. ಇದಿಷ್ಟು ಕ್ವಶನ್ಸ್ ತೋರ್ಕೊಂಬಿಡು ಆಮೇಲೆ ಮಾಡ್ತೀನಿ.